ವೀಕ್ಷಕರೇ, ಎಂವಿ ನ್ಯೂಸ್ಗೆ ಸ್ವಾಗತ. ಹಾನಗಲ್ ತಾಲೂಕಿನ ಹೃದಯವಂತ ಎಂದೇ ಖ್ಯಾತಿಗೊಂಡ ರಾಜಶೇಖರ ಕಟ್ಟೇಗೌಡರ 44ನೇ ಜನ್ಮದಿನದ ಅಂಗವಾಗಿ ಹಾನಗಲ್ಲಿನ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನದಲ್ಲಿ ಗಣ್ಯ ವ್ಯಕ್ತಿಗಳು ಸೇರಿ ಸನ್ಮಾನಿಸಿ ನೀವು ನಡೆಯುವ ಸಹಾದಿ ಸದಾ ಹೂವಿನಂತಿರಲಿ ಎಂದು ಹಾರೈಸಿ ಶುಭ ಕೋರಿದರು. ಸತೀಶ್ ಯಲ್ಲಪ್ಪ ಕೂಸ್ನೂರ್, ಹನುಮಂತಪ್ಪ ಮಲ್ಗುನ್, ಶಿವಾನಂದ್ ಬಂಗಾರಿ, ಮೈಲಾರಪ್ಪ ಶಿವಾನಂದ್ ಚಿಕ್ಕಣ್ಣನವರ್, ತಿಪ್ಪಣ್ಣ ಕಬ್ಬೂರ್, ರವಿ ಕಲಾಲ್, ಗಣೇಶ್ ಮೂಡ್ಲಿಯವರ್, ಭಾಸ್ಕರ್ ಹುಲ್ಮನಿ, ಸುರೇಶ್ ನಿಂಗಪ್ಪ ಪೂಜಾರ್, ಪ್ರಕಾಶ್ ಮಹಾಂತೇಶ್ ಬಂಗಾರಿ, ಅಣ್ಣಪ್ಪ ಚಾಕಾಪುರ್, ಶಿವಕುಮಾರ್ ಹಳೆಕೋಟಿ, ಲೋಕೇಶ್ ಕೊಂಡೋಜಿ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಎಲ್ಲ ಮೆಂಬರ್ಗಳೇ ಹಾಗೂ ಇಲ್ಲಿರುವಂತಹ ಎಲ್ಲ ಆತ್ಮೀಯರೇ, ಏನು ಹೇಳಬೇಕು ಅರ್ಥ ಆಗಲಿಲ್ಲ. ಆ್ಯಕ್ಚುಲಿ ಮೊದಲೇ ಮಾತಾಡೋದು ಕಡಿಮೆ, ಆದರೂ ನನಗೆ ಮಾತಾಡಬೇಕಂತ ಅನಿಸಿ ಮಾತಾಡತ್ತೀನಿ. ನಿಜವಲ್ಲ, ಇಷ್ಟು ವರ್ಷದೊಳಗೆ ನಾ ಇದ್ದಿದ್ದಕ್ಕೂ ಈ ವರ್ಷ ಇರೋದಕ್ಕೂ ಭಾಳ ನನಗೆ ಅನ್ಯೋನ್ಯ ಒಂಥರ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ಈ ಆತ್ಮೀಯ ಪ್ರೀತಿಗೆ. ಇದು ನಮ್ಮ ಏನು ಹೇಳಬೇಕು ಇದಕ್ಕೆಲ್ಲ, ನಾನು ಭಾಳ ಆಭಾರಿ ಆಗಿರ್ತೀನಿ. ಯಾವತ್ತಿದ್ರು ನಿಮ್ಮ ಜೊತೆಗಿರ್ತೀನಿ, ಏನಿದ್ರು ಎಂಥದೇ ಇದ್ರು ನನಗೆ ಯಾವತ್ತಿದ್ರು ಹೇಳ್ರಿ, ನಾನು ತಮ್ಮ ಜೊತೆಗಿರ್ತೀನಿ ಅಂತ ಹೇಳ್ತೀನಿ. ನಾನು ನಮ್ಮ ಕುಲದೇವರಾದಂಥ ನಿಜೇಶ್ವರ ಅಂಬಿಗರ ಚೌಡೆಯನ್ನು ಸ್ಮರಿಸುತ್ತಾ ಮತ್ತು ನಮ್ಮ ಶ್ರೀ ಕುಲದೇವರಾದಂಥ ಶ್ರೀ ಮೈಲಾರಲಿಂಗೇಶ್ವರನ ನೆನೆಸುತ್ತಾ ಇವತ್ತು ನಮ್ಮ ಶ್ರೀ ರಾಜಶೇಖರ ಕಟ್ಟೇಗೌಡರು, ಇವತ್ತು ನಾವು ನಮಗೇನು ಮಾಹಿತಿ ಗೊತ್ತಾಗಿಲ್ಲ. ಇದು ನಮಗೆ ಬೆಳಗ್ಗೆ ಫೋನ್ ಮಾಡಿ ನಮ್ಮ ಭಾಸ್ಕರ್ ಅವರು, ನಮ್ಮ ಹುಡುಗರು ಗುಡಿ ಅಧ್ಯಕ್ಷರು, ನಮ್ಗೆ ಒಂದಿಟ್ಟು ಮುಂಚಿತವಾಗಿ ನನಗೆ ಗೊತ್ತಿದ್ರೆ ನಾನು ಈ ಇರೋಗಿರ್ತಿದ್ದಿಲ್ಲ. ನಾನು ಹೆಚ್ಚಿನ ಜನ ಕೂಡಿಸ್ಬಿಟ್ಟಿದ್ದೆ, ನೀವು ಬನ್ನಿ ಅಂತ ಹೇಳಿ ಬಳಗ ಕೂಡಿಸ್ಬಿಟ್ಟಿದ್ದೆ. ಸಾಯಂಕಾಲ ನಮಗೆ ಬೆಳಗ್ಗೆ ಗೊತ್ತಾಗೈತಿ. ಅದಕ್ಕೆ ಆಗಲಿ, ಇವತ್ತು ನಮಗೆ ನಮ್ಮ ಇಡೀ ನಮ್ಮ ನಗರ ಗಂಗಾಮತ ಸಮಾಜದಿಂದ ನಾನು ಒಂದು ಮಾಜಿ ಅಧ್ಯಕ್ಷ ಆಗಿ ಈ ಯುವಕರು ಮತ್ತು ತರುಣರು ಮತ್ತು ಅಗ್ದಿ ಮುಗ್ಧಿಜೀವಿಗಳು ನಮ್ಮ ರಾಜಶೇಖರ ಕಟ್ಟೇಗೌಡರು ಇತ್ತೀಚೆಗೆ ನಮಗೆ ಪರಿಚಯ ಆದರು. ನಾನು ಭಾಳ ವರ್ಷದಿಂದ ಒಂದು ರಾಜಕೀಯ ಒಳಗು ಸಮಾಜದೊಳಗು ಸೇವೆ ಮಾಡಿಕೊಂತ ಬಂದೆ. ಆದರೆ ಇಂಥ ವ್ಯಕ್ತಿ, ಇಂಥ ತರುಣರು, ಇಂಥ ಒಂದು ವ್ಯಕ್ತಿತ್ವ, ಯಾರೇ ಒಂದು ಸಣ್ಣರಿರಲಿ ದೊಡ್ಡರಿರಲಿ, ಅವ್ರಿಗೆ ಗೌರವ ಕೊಟ್ಟುಕೊಂಡು ಒಂದು ಯಾವುದೋ ಒಂದು ಇದ್ದರೂ ಇವತ್ತು ಅವರು ಮಾಡ್ಕೊಂತ ಬಂದರು. ಇವತ್ತು ಅವರು 44ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಇಡೀ ನಮ್ಮ ಸಮಾಜದ ಬಾಂಧವರು ಪರವಾಗಿ ನಾನು ಇವತ್ತು ಅವರಿಗೆ ಆಶೀರ್ವಾದ ಮಾಡ್ತೀನಿ. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮ ಏನಪ್ಪ ಅಂತಂದರೆ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ನಾಯಕರು ಹಾಗೂ ಬಡವರ ಬಂಧು ಮತ್ತು ಎಲ್ಲ ಬಡ ಮಕ್ಕಳ ಆಶಾಕಿರಣ ಇವರ
ಒಂದು ಜನ್ಮದಿನದ ಶುಭಾಶಯಗಳನ್ನು ನಾವೆಲ್ಲರೂ ಆಗಲೇ ಅವರಿಗೆ ಕೋರಿದ್ದೇವೆ. ಇನ್ನೊಂದ್ಸತಿ ನನ್ನ ತುಂಬ ಹೃದಯದಿಂದ ಮತ್ತೊಮ್ಮೆ ಅವರಿಗೆ ಮತ್ತೊಮ್ಮೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆ ಭಗವಂತ ಅವರಿಗೆ ಸಕಲ, ಈಗ ಅವರು ಹೊಂಟಿರೋದು ಯಾವ ಹಾದಿಪ್ಪ ಅಂತಂದ್ರೆ ಮುಳ್ಳಿನ ಹಾದಿ. ಆ ಮುಳ್ಳಿನ ಹಾದಿಯನ್ನ ಆ ಭಗವಂತ ಅವರಿಗೆ ಆ ಹೂವಿನ ಹಾದಿಯನ್ನಾಗಿ ಮಾಡಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ತದನಂತರ ನಮ್ಮೆಲ್ಲರ ಒಂದು ಈ ದೇವಸ್ಥಾನದ ಟ್ರಸ್ಟಿ ಆಗಿರ್ಬೋದು, ಹಾಗೂ ನಮ್ಮ ಸಮಾಜದ ಹಿರಿಯ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿರ್ಬೋದು, ಹಾಗೂ ನಮ್ಮೆಲ್ಲ ಕುಲ ಬಾಂಧವರು ಸೇರಿಕೊಂಡು ಇವತ್ತು ಅವರ ಈ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಆಚರಿಸಲಿಕ್ಕೆ ಅವರಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ.